There's a lot. ಒಂದು ಹಳ್ಳಿಗೆ ರಸ್ತೆ ಕಲ್ಪಿಸುವಂಥ ಒಂದು ರಸ್ತೆ ಇದು. ಹಳ್ಳಿ ಜನ ಈ ಲೆವೆಲ್ಗೆ ಆಗಿದ್ದಾರೆ. ಗದ್ದೆಗಳೆಲ್ಲ ತೋಟಗಳಿಗೆಲ್ಲ ನೀರು ನುಗ್ತಾ ಐತೆ. ಹೆಚ್ಚು ಕಮ್ಮಿ ಇನ್ನೂ ಇದು 6 ತಿಂಗಳವರೆಗೂ ಹರಿಯುತ್ತೆ. ಏ ಒಂದಿನ 2 ದಿನಕ್ಕೆಲ್ಲ ಮುಗಿದೋಗಲ್ಲ. 6 ತಿಂಗಳು ಹರಿದ್ರೆ ಈ ತೆಂಗಿನ ಮರಗಳ ಕಥೆ ಏನಾಗಬೇಕು, ರೈತನ ಕಥೆ ಏನಾಗಬೇಕು, ಒಬ್ಬ ನಿಜವಾದ ರೈತನಿಗೆ ಅರ್ಥ ಆಗುತ್ತೆ ಇದ್ರ ಕಷ್ಟ ಏನಾಗುತ್ತೆ, ಏನು ತೊಂದರೆ ಆಗುತ್ತೆ ನೀರು ಹರಿದ್ರೆ ಜಮೀನು ಒಳಗಡೆ ಅಂತ. ಹೆಚ್ಚು ಕಮ್ಮಿ 100 ಎಕರೆಗೆ ಎಲ್ಲ ಸಚಿವರು ಬಂದಿದ್ದರು, ಕಂದಾಯ ಸಚಿವರು ಬಂದಿದ್ದರು, ಉಸ್ತುವಾರಿ ಸಚಿವರು ಬಂದಿದ್ದರು, ನಮ್ಮ ಕೇರ್ಪಡೆ ತಾಲೂಕಿನ ಮಂತ್ರಿಗಳು, ಕ್ರೀಡಾ ಸಚಿವರು, MLA ಎಲ್ಲ ಬಂದಿದ್ದರು, DC, ತಹಸೀಲ್ದಾರು, PWD ಅವರು, ನೀರಾವರಿ ಇಲಾಖೆ ಪ್ರತಿಯೊಬ್ಬರು ಬಂದಿದ್ದರು. ಏನೂ ಪ್ರಯೋಜನ ಆಗಿಲ್ಲ. 1 ತಿಂಗಳಾಗಿದೆ, ಇವ್ರ ಕಡೆ ಯಾರೂ ಗಮನ ಹರಿಸ್ತಾ ಇಲ್ಲ. ಇದೀಗ ಪೂರ್ತಿ 100 ಎಕರೆಗೆ ನೀರು ನುಗ್ತಾ ಇದೆ. ಜಾನುವಾರುಗಳು, ದನಕರುಗಳು ಎಲ್ಲಿ ಮೇಯ್ತವೆ, ತೋಟಗಳ ಕತೆ ಏನು? ಅಲ್ಲಿ ಸ್ಟಾರ್ಟಿಂಗು ಇವಾಗ ಏನು, ಫಸ್ಟ್ ನಾವು ವಿಡಿಯೋ ತೋರಿಸಿದ್ದೀವಿ ಎಲ್ಲಿ ಹೊಡೆದವ ಅದು ಬರ್ತಾ ಇದೆ ನೀರು. ಆ ನೀರು ಈ ಕಡೆ ಹಿಂಗೆ ತೋಡ್ ನುಗ್ತಾ ಇದೆ.